ಬಗೆ ಬಗೆ ವಿಧ ವಿಧ ಥರ ಥರ ರುಚಿ ರುಚಿ ಸಾವಿರ ಭಾವದ ಸ್ವಾದವಿದೆ. ಕದಲಿಸಿ ಎಗರಿಸಿ ಬರಹವ ಬದಲಿಸಿ ದೇವರು ಮಾಡುವ ಎಲ್ಲ ಬಗೆ. ಬರೀ ಖಾಲಿ ಹಾಳೆಯಂತೆ ತೋರೋ ಪುಸ್ತಕ ಗುಟ್ಟಾಗಿಯೇ ಇಟ್ಟು ಬರೆದ ವಿಧಿ ಜಾತಕ. ಹುಡುಕುತ ಹುಡುಕುತ ಗೆದಕುತ ಕುಳಿತರೆ ಏನಿದೆ ಸುಖ. ಕಥೆ ಕೇಳೆ ಕೇಳೆ ಹಂಸ ಎಲ್ಲೋ ಹುಟ್ಟು ಎಲ್ಲೋ ವಾಸ. ನವರಸಗಳ ಸಂತೆಯಲ್ಲಿ ಭಾವನೆಗಳು ಮಾರಾಟಕ್ಕಿವೆ. ಎಲ್ಲ ಸ್ವಾದ ನೀಡಬಲ್ಲ ಬ್ರಾವಿನ್ಸ್ ಕೆಫೆ. ಬ್ರಾವಿನ್ಸ್ ಕೆಫೆ ಸ್ವಾಭಿಮಾನದ ಹುಡುಗಿ ಕರುಣಾ ಅಡ್ವಾನ್ಸ್ ರೂಪದಲ್ಲಿ ಹಣ ಕೇಳಲು ಆಫೀಸ್ಗೆ ಬಂದು ವಿಘ್ನೇಶ್ ಮಾಡಿದ ಸಂಚಿಗೆ ಸಿಲುಕಿಕೊಳ್ಳುತ್ತಾಳೆ. ಆಫೀಸಿನ ದುಡ್ಡು ಅಪಹರಣ ಆಗಿದ್ದರ ಕುರಿತು ವಿವರಿಸುತ್ತಾಳೆ. ವಿಘ್ನೇಶ್ ಹಣವನ್ನು ಕರುಣಾಳ ಮನೆಯಲ್ಲಿ ಸಿಗುವ ಹಾಗೆ ಮಾಡುತ್ತಾನೆ. ಆಕೆಯನ್ನು ನಾಟಕೀಯವಾಗಿ ಮನೆಗೆ ಕಳುಹಿಸುವ ವಿಘ್ನೇಶ್. ಮನೆಗೆ ಬಂದ ಕರುಣಾ ಸಿಂಗಾರಗೊಂಡು ಬಂದು ಕೂರುತ್ತಾಳೆ. ಇನ್ನೇನು ಕೊನೆಯ ಹಂತದಲ್ಲಿರುವಾಗ ಪೊಲೀಸರು ಬರುತ್ತಾರೆ. ಹುಡುಕಾಟ ನಡೆಸಿ ಹಣ ಮನೆಯಲ್ಲಿ ಇದ್ದದ್ದನ್ನು ಕಂಡುಹಿಡಿಯುತ್ತಾರೆ. ಆಕೆಯನ್ನು ಕರೆದೊಯ್ಯುತ್ತಾರೆ. ಲೇಡಿ ಇನ್ಸ್ಪೆಕ್ಟರ್ ತಪ್ಪು ಒಪ್ಪಿಕೊಳ್ಳುವಂತೆ ಕರುಣಾಳಿಗೆ ಹೊಡೆಯುವಾಗ ಅತ್ತ ಕಡೆ ಶಾಂತಾಳ ಹೆತ್ತ ಕರುಳು ವಿಲಪಿಸುತ್ತಿದೆ. ಈ ನೋವಿಗೆ ಕಾರಣ ತನ್ನ ಕರುಳ ಕುಡಿ ಇರಬಹುದಾ ಎಂಬ ಸಂಕಟ. ಕರುಣಾಳ ತಂದೆ ತಾಯಿ ಪೊಲೀಸ್ ಸ್ಟೇಷನ್ಗೆ ಬಂದು ಬಿಟ್ಟು ಬಿಡಿ ಎಂದು ಗೋಕರೆಯುತ್ತಾರೆ. ಫೋನ್ ಕರೆಯು ಕರುಣಾ ಬಂಧನವಾಗಿರುವ ಸುದ್ದಿ ತಿಳಿಸುತ್ತದೆ. ವೈಭವ್ ಶಾಂತ ಆಘಾತಕ್ಕೆ ಒಳಗಾಗುತ್ತಾರೆ. ಶಾಂತ, ನಿನ್ ಮನ್ಸು ಬೇರೆ ಎಲ್ಲೋ ಇದೆ ಅಂತ ನನಗ್ ಗೊತ್ತು ಶಾಂತ. ಯಾಕೋ ಬೆಳಗ್ಗಿಂದ ಒಂಥರ ಸಂತ ಸುಕನ್ಯಾ. ಆ ಹುಡುಗಿಗೆ ನಿಜವಾಗ್ಲೂ ಏನೋ ಆಗಿದೆ ಅಂತ ಅನ್ನಿಸ್ತಾ ಇದೆ. ಸುಜಾ, ಏನ್ ಹೇಳ್ತಿದ್ಯ ನೀನು? ಹೌದಾ, ಸರಿ ಸರಿ ಆಯ್ತು, ನಾನು ಈಗಲೇ ವಿಚಾರಿಸ್ತೇನೆ. ಅಮ್ಮ ಅಮ್ಮ, ಕರುಣನ ಪೊಲೀಸರು ಅರೆಸ್ಟ್ ಮಾಡಿದಾರಂತೆ. ಹೌದಾ, ಅಂತದೇನಾಯ್ತು ವೈಭವ್? ಗೊತ್ತಿಲ್ಲ ಅಂತೆ, ಆಫೀಸಲ್ಲಿ ಏನೋ 1 ಲಕ್ಷ ರೂಪಾಯಿ ಮಿಸ್ಸಿಂಗ್ ಅಂತೆ. ಅದು 7 ಮನೆ ಸಿಕ್ಕಿದೆಯಂತೆ. ಈಗ ಜಸ್ಟ್ ಸುಜಯ್ ಕಾಲ್ ಮಾಡಿ ಹೇಳ್ದಮ್ಮ. ಇಲ್ಲ, ಸಾಧ್ಯನೇ ಇಲ್ಲ. ಅವಳು ಅಂಥವಳು ಅಲ್ಲ ಕಣೋ. ಏನು ಎಡವಟ್ ಆಗಿದೆ? ನಾನು ಹೇಳ್ತಿರ್ಲಿಲ್ವಾ ಸುಕನ್ಯಾ, ನನಗೆ ಏನೋ ಅನ್ನಿಸ್ತಾ ಇದೆ, ಸಂಕಟ ಆಗ್ತಾ ಇದೆ ಅಂತ. ವೈಭವ್, ಅದೇನು ಅಂತ ಒಂದ್ಸತಿ ವಿಚಾರಿಸು ಮಗು. ಸರಿ ಅಮ್ಮ, ಟ್ರೈ ಮಾಡ್ತೀನಿ. ಅದು ನಮ್ಮ ಕರುಣಂಗೆ. ಏನಂದೆ? ನಮ್ಮ ಕರುಣ. ಅವಳು ಯಾವಾಗಿಂದ ನಮ್ಮ ಕರುಣ ಆದ್ಲು ಶಾಂತ? ನಮಗೂ ಅವಳಿಗೂ ಏನ್ ಸಂಬಂಧ? ಅವಳನ್ನ ಹೆತ್ತವರು ಯಾರೋ ಏನೋ, ಯಾವ ಧೈರ್ಯದ ಮೇಲೆ ನೀನು ನನ್ನ ಎದುರುಗಡೆನೆ ನಮ್ಮ ಕರ್ಣ ಅಂತ ಹೇಳ್ತೀಯ? ಅಲ್ಲ ರೀ, ನಾನ್ ಯಾಕೆ ಹಾಗೆ ಹೇಳಿದ್ದು ಅಂದ್ರೆ. ಸಾಕು ನಿಲ್ಸು ಶಾಂತ.
ಅಮ್ಮ ಅಲ್ವಾ? ಹೌದು ಸ್ವಾಮಿ. ನೀನ್ ಯಾಕೆ ಇಲ್ಲಿಗೆ ಬಂದೆ? ನನ್ನ ಮಗಳನ್ನ ಪೊಲೀಸ್ನವ್ರು ಎಳ್ಕೊಂಡು ಹೋಗಿದ್ದಾರೆ. ಅವಳ ಮೇಲೆ ಕಳ್ಳತನದ ಆರೋಪ ಹೊರಿಸಿದ್ದಾರೆ. ಆದ್ರೆ ನನ್ನ ಮಗಳಂತವಳಲ್ಲ, ನಿಮ್ಮ ಆಶೀರ್ವಾದದಿಂದ ಹುಟ್ಟಿದವಳವಳು. ಮುಂದೆ ಶಕ್ತಿ ಸ್ವರೂಪಿಣಿಯಾಗಿ ಬೆಳೀತಾಳೆ ಅಂತ ನೀವೇ ಹೇಳಿದ್ದು. ಅವಳು ಇಂಥ ಕೆಲಸ ಮಾಡಿದ್ರೆ ಸಾಧ್ಯನ ಸ್ವಾಮಿ? ಅವಳ ಗುಣ ಚೆನ್ನಾಗಿದೆ ಅಂತ ನಿಮ್ ಮಗನೇ ಮುಂದೆ ನಿಂತು ಮದ್ವೆ ಮಾಡಿಸೋದಕ್ ನೋಡಿದ್ರು. ಆದ್ರೆ ಅದಕ್ಕಿಂತ ಮುಂಚೆ ಇಷ್ಟೆಲ್ಲ ಆಗೋಯ್ತು. ನಿಮ್ಮಂತ ದೊಡ್ಡ ಜನಗಳು ಕರುಣೆ ತೋರಿಸ್ಬೇಕು. ಹೇಗಾದ್ರೂ ಮಾಡಿ ನನ್ನ ಮಗಳನ್ನ ಬಿಡಿಸ್ಕೊಡಿ ಸ್ವಾಮಿ. ದುಡ್ಡು ಕದ್ದು ಜೈಲಿಗೆ ಹೋಗಿರೋರ್ನ ಬಿಡಿಸ್ಕೊಡೋದಕ್ಕೆ ನಾವು ಬರ್ಬೇಕಾ? ಇಲ್ಲ ಇಲ್ಲ, ಅವಳಂತವಳಲ್ಲ. ಆ ದುಡ್ಡು ಹೇಗೆ ನಮ್ಮ ಮನೆಗೆ ಬಂದು ಸೇರ್ತು ಅಂತಾನು ನಮಗ್ ಗೊತ್ತಿಲ್ಲ ಸ್ವಾಮಿ. ಅದನ್ನ ನಾನ್ ಹೇಳ್ತೀನಿ ಅಪ್ಪ. ನಾನು ಮೊದಲು ನಮಗ್ ಕೊಡ್ಬೇಕಾಗಿರೋ 25,000 ರೂಪಾಯಿ ವಾಪಸ್ ಕೊಡು ಅಂತ ಕೇಳಿದ್ದೆ. ಅದಕ್ಕೆ ಅವಳು ಚಾಲೆಂಜ್ ಮಾಡಿ ತಂದ್ಕೊಡ್ತೀನಿ ಅಂದಿದ್ಲು. ಚಾಲೆಂಜ್ ಅಲ್ಲಿ ಗೆಲ್ಬೇಕಲ್ಲ, ಅದಕ್ಕೆ ಆಫೀಸಿಂದ ದುಡ್ಡು ಕದ್ದು ಸಿಗಾಕೊಂಡಿದ್ದಾಳೆ. ಕಳ್ಳಿ ಕಳ್ಳಿ ಅವಳು. ಸಾಕು ನಿಲ್ಸು ವೈಷ್ಣವಿ. ಆ ಹುಡುಗಿ ಹೇಗೆ ಏನು ಅಂತ ಸರಿಯಾಗಿ ತಿಳ್ಕೊಳ್ದೆ ಏನೇನು ಮಾತಾಡ್ಬೇಡ. ಹೋಗು ಒಳಗಡೆ, ಹೋಗು ಒಳಗಡೆ ಅಂದೆ. ನಿನ್ನ ಮಗಳು ನಮ್ಮ ಎದುರಿಗೆ ಬಂದಾಗೆಲ್ಲ ನಮ್ಮ ಮನೆಯಲ್ಲಿ ತೊಂದರೆ ಆಗ್ತಾನೆ ಇದೆ. ಇವತ್ತು ಅದು ವಿಕೋಪಕ್ಕೆ ಹೋಗಿದೆ. ತಾಯಿ ಮಗಳ ಸಂಬಂಧನೆ ಹಾಳಾಗೋ ಮಟ್ಟಕ್ಕೆ ಬಂದಿದೆ ಸ್ವಾಮಿ. ಇದೆಲ್ಲ ನನ್ನಿಂದಾನೇ ಆಗಿದ್ದು. ನನಗೆ ಏನ್ ಬೇಕಾದ್ರೂ ಶಿಕ್ಷೆ ಕೊಡಿ, ಆದ್ರೆ ದಯವಿಟ್ಟು ನನ್ನ ಮಗಳನ್ನ ಬಿಡಿಸ್ಕೊಡಿ. ಇನ್ನ ಮಗಳು ಕಳ್ಳಿನೋ ಸುಳ್ಳಿನೋ ನನಗ್ ಗೊತ್ತಿಲ್ಲ, ಆದ್ರೆ ಅವಳು ಎಂತಹ ದುರಂಕಾರದ ಹುಡುಗಿ ಅನ್ನೋದು ಇಡೀ ಊರಿಗೆ ಗೊತ್ತಿದೆ. ಅದು ಹೇಗಾದ್ರೂ ಇರ್ಲಿ, ಒಂದದ್ದು ಸತ್ಯ, ನಿನ್ನ ಮಗಳಿಗೂ ಈ ಮನೆಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ನಾವ್ಯಾರು ಬಂದು ಸಹಾಯ ಮಾಡೋದು ಇಲ್ಲ. ಮರ್ಯಾದೆಯಿಂದ ಮರ್ಯಾದೆಯಿಂದ ಇಲ್ಲಿಂದ ಹೊರಟು ಹೋಗು. ದಯವಿಟ್ಟು ಹೀಗ ಅನ್ಬೇಡಿ ಸ್ವಾಮಿ. ಇದು ನಮ್ಮ ಮನೆ ಮರ್ಯಾದೆ ಪ್ರಶ್ನೆ. ಎಷ್ಟೇ ಆದ್ರೂ ಅದು ನನ್ನ ಕರುಳಿನ ಬಳ್ಳಿ ಹೂವು. ಈ ಸಂಟ ನನ್ನಿಂದ ಸಹಿಸ್ಕೊಳಕ್ ಆಗ್ತಿಲ್ಲ ಸ್ವಾಮಿ. ಸ್ವಾಮಿ, ನಿಮ್ ಕಾಲ್ ಹಿಡಿದು ಬೇಡ್ಕೋತಾ ಇದ್ದೀನಿ.
ಸೆರಗೊಡ್ಡೆ ಬೇಡ್ಕೋತಾ ಇದ್ದೀನಿ. ನನ್ನ ಮಗಳನ್ನ ನಿಮ್ಮ ಮಗಳು ಅಂದ್ಕೊಂಡು ಸಹಾಯ ಮಾಡಿ. ನನಗೆ ನನ್ನ ಮಗಳ ಭಿಕ್ಷೆ ಕೊಡಿ ಸ್ವಾಮಿ, ನನಗೆ ನನ್ನ ಮಗಳ ಭಿಕ್ಷೆ ಕೊಡಿ. ನನಗೂ ಅವಳಿಗೂ ಯಾವ ಸಂಬಂಧನೂ ಇಲ್ಲ, ಸಹಾಯ ಮಾಡಕ್ಕಾಗಲ್ಲ. ನಮ್ಮ ಮನೆಯವರು ಯಾರಾದ್ರೂ ನನ್ನ ಮಾತು ಮೀರಿ ಸಹಾಯ ಮಾಡಿದ್ರೆ ಹೊರಟೋಗೋ. ಅನ್ಸುತ್ತೆ ಕಣೆ, ನೀನು ಕೆಟ್ಟವಳಲ್ಲ. ಏನೋ ಅನಿವಾರ್ಯತೆಯಿಂದ ವಿಧಿ ಇಲ್ಲದೆ ತಪ್ಪು ಮಾಡ್ಬಿಟ್ಟಿದ್ಯ. ನೋಡು, ಮೊದಲನೇ ಸಾರಿ ಮಾಡೋ ತಪ್ಪಿಗೆ ಕೋರ್ಟಲ್ಲಿ ವಿನಾಯಿತಿ ಇರುತ್ತೆ. ಯಾವುದೇ ಅಪರಾಧದ ಹಿನ್ನೆಲೆ ಇಲ್ಲದಿದ್ದವ್ರನ್ನ ಕ್ಷಮಿಸಿ ಬಿಟ್ಬಿಡ್ಬಹುದು ಅಂತಾನೂ ಹೇಳುತ್ತೆ. ಏನೋ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಈ ಕೇಸಲ್ಲಿ ನೀನು ಸಿಕ್ಕಾಕೊಂಡಿದ್ಯ. ತಪ್ಪಿಸ್ಕೊಳಕೊಂದು ದಾರಿ ಇದೆ. ನಾನು ಹೇಳ್ದಂಗೆ ಕೇಳ್ತೀಯ? ದಯವಿಟ್ಟು ನನ್ನನ್ನು ನಂಬಿ ಮೇಡಮ್, ನಾನು ಕಳ್ಳತನ ಮಾಡಿಲ್ಲ. ಸತ್ಯವಳ
ಯಾವಳೆ ಅವಳು? ಅವಳೆ ಗಿಣಿ ಹೇಳ್ದಂಗೆ ಹೇಳ್ತಿದ್ದೀನಿ, ನನ್ನೇನ್ ಕಣಿ ಹೇಳವಳು ಅನ್ಕೊಂಡಿದ್ದಾಳೆ ಅವಳು? ನೋಡು, ನಾನು ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಸಾಲ ತೀರಿಸ್ಬೇಕು ಅಂತ ದಿಕ್ ತಪ್ಪಿ ಕೆಲಸ ಮಾಡ್ಬಿಟ್ಟೆ ಅಲ್ಲ, ತಪ್ಪಾಯ್ತು ಅಂತ ಒಂದು ಲೆಟರ್ ಬರೆದ್ಕೊಡು. ನಾನೇ ಸಂದರ್ಭ ಸರಿ ಇಲ್ಲದೆ ತಪ್ಪು ಮಾಡಿಬಿಟ್ಟಿದ್ದಾಳೆ, ಅದನ್ನು ಬಿಟ್ಟರೆ ತುಂಬ ಒಳ್ಳೆ ಹುಡುಗಿ ಅಂತ ಹೇಳಿ ನಿನ್ನ ಬಿಡುಗಡೆ ಮಾಡಿಸ್ತೀನಿ. ಏನಮ್ಮ ನಿಂಗೆ ಬುದ್ಧಿ ಇಲ್ವಾ? ಮೇಡಮ್ ಹೆಂಗೆ ಹೇಳ್ತಾರೋ ಹಂಗೆ ಕೇಳು, ನಿನ್ನ ಉಳಿದಕ್ಕೆ ಹೇಳ್ತಾ ಇರೋದು. ಏ ರಾಜು, ಪೆನ್ನು ಪೇಪರ್ ತಗೊಂಬನ್ರಿ, ಬರೆದು ಸೈನ್ ಮಾಡಿಕೊಡ್ಲಿ. ನಿನಗೆ ನೀನು